ಇದೆ ಅಂಟು ಸಾವರಿನ್ ಸೋಶಿಯಲಿಸ್ಟ್ ಸೆಕ್ಯುಲರ್ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಜಸ್ಟಿಸ್ ಆಫ್ ಸೋಶಿಯಲ್ ಎಕನಾಮಿಕ್ ಪೊಲಿಟಿಕಲ್ ಲಿಬರ್ಟಿ ಆಫ್ ಥಾಟ್ ಫೇತ್ ಅಂಡ್ ಎಕ್ಸ್‌ಪ್ರೆಷನ್ ವಿ ಅಡಾಪ್ಟ್ ಅಂಡ್ ಎನಾಕ್ಟ್ ದಿಸ್ ಕಾನ್ಸ್ಟಿಟ್ಯೂಷನ್ 1949 ನವೆಂಬರ್ 26 ಅಂತ ಅಂಬೇಡ್ಕರ್ ಅವರು ಬರೀತಾರೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳು ನಾನು ಬಹಳ ಸಲ ಹೇಳ್ತಿರ್ತೀನಿ, ನನ್ನಂಥ ಹುಡುಗರು ವಿಧಾನಸೌಧ ತಲುಪಕ್ಕೆ ಕಾರಣ ಆಗಿದ್ದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶ. ನಮ್ಮಂಥ ಹುಡುಗರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವ್ಯಕ್ತಿ ಅಲ್ಲ, ಅವ್ರು ನಮ್ಮೆಲ್ಲರ ಪಾಲಿಗೆ ದೇವರಾಗಿರ್ತಾರೆ. ಅವತ್ತು ಆ ಮಹಾನ್ ವ್ಯಕ್ತಿ ಇಂಥ ಒಂದು ಸಂವಿಧಾನ ಬರೀಲಿಲ್ಲ ಅಂದರೆ ಇಷ್ಟೆಲ್ಲ ಭಾಳಷ್ಟು ಜನ ಬೆಳೆಯೋಕ್ಕಾಗ್ತಿರ್ಲಿಲ್ಲ. ನೀವೆಲ್ಲರೂ ಚೆನ್ನಾಗಿ ಓದಬೇಕು, ಕಷ್ಟಪಟ್ಟು ಓದಬೇಕು, ಇಷ್ಟಪಟ್ಟು ಓದಬೇಕು. ನಿಮ್ಮನ್ನು ಕಾಪಾಡೋಕ್ಕೆ ಏನಿದೆಯೋ ಇಲ್ವೋ ಗೊತ್ತಿಲ್ಲ, ಬ್ಯಾಕ್ಗ್ರೌಂಡ್ ಇದೆಯೋ ಸಪೋರ್ಟ್ ಇದೆಯೋ ಗೊತ್ತಿಲ್ಲ. ಆ ಸಂವಿಧಾನ ಅನ್ನೋ ಪುಸ್ತಕ ಮಾತ್ರ ನಮ್ಮನ್ನೆಲ್ಲರನ್ನೂ ಒಂದು ಹಂತಕ್ಕೆ ಕರ್ಕೊಂಡೋಗೋ ಶಕ್ತಿ ನಮ್ಮ ಸಂವಿಧಾನಕ್ಕಿದೆ. ಈ ಸಂದರ್ಭದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರಿಗೆ, DK ಶಿ ಸಾಹೇಬರಿಗೆ ವಿಶೇಷ ಅಭಿನಂದನೆ ಸಲ್ಲಿಸ್ತೀನಿ. ಇಂಥ ಒಂದು ಇನಿಷಿಯೇಟಿವ್ ತೊಗೊಂಡಿದ್ದಾರೆ ನಮ್ಮ ಮಾದೇವಪ್ಪ ಸಾಹೇಬರು. ವಿಶೇಷವಾಗಿ ಇವತ್ತು ನಾನು ಶರಣ್ ಪ್ರಕಾಶ್ ಪಾಟೀಲ್ ಸರ್ ಅವ್ರಿಗೆ, ನಮ್ಮ ಉಸ್ತುವಾರಿ ಸಚಿವರಿಗೆ, ನಿಜವಾಗ್ಲೂ ನಮ್ಮ ಉಸ್ತುವಾರಿ ಸಚಿವರ ಸಾರಥ್ಯದಲ್ಲಿ ಕೆಲಸ ಮಾಡೋದು ನಮ್ಮ ಸೌಭಾಗ್ಯ. ಇವತ್ತು ನೋಡಿ, ಮೆಡಿಕಲ್ ಕಾಲೇಜ್ ಇನ್ನೂ 4-5 ತಿಂಗಳು ಬೇಕಾಗಿತ್ತು, ಆದರೆ ಇವತ್ತು ಸರ್ಕಾರದಲ್ಲಿ ಮಾತಾಡಿ ಇವತ್ತು ಚಿಕ್ಕಬಳ್ಳಾಪುರ ಮೆಡಿಕಲ್ ಕಾಲೇಜು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮೆಡಿಕಲ್ ಕಾಲೇಜ್ನ ಸ್ಯಾಂಕ್ಷನ್ ಮಾಡಿದ್ರು. ಇವತ್ತು 300-400ಕ್ಕೂ ಹೆಚ್ಚು ಕೋಟಿ ಅನುದಾನ ನಮ್ಮ ಸರ್ಕಾರ ಇವತ್ತು ಬಿಡುಗಡೆ ಮಾಡಿ ಆ ಕಾಲೇಜನ್ನು ಇವತ್ತು ವಿದ್ಯಾರ್ಥಿಗಳಿಗೆ ಒಪ್ಪಿಸ್ತಾ ಇದ್ದಾರೆ. ವಿಶೇಷವಾಗಿ ನಾನು ಶರಣ್ ಪ್ರಕಾಶ್ ಪಾಟೀಲ್ ಸರ್ಗೆ, MC ಸುಧಾಕರಣ್ಣ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಬರಬೇಕು ಅಂದರೆ 7-8 ವರ್ಷಗಳಿಂದ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಚಿಕ್ಕಬಳ್ಳಾಪುರಕ್ಕೆ ಬಂದಾಗ, ಇನ್ನೊಂದು ನೆನಪಿರಲಿ, ಚಿಕ್ಕಬಳ್ಳಾಪುರ ಅಭಿವೃದ್ಧಿಗೆ 1200 ಕೋಟಿ ಅನುದಾನ ಕೊಟ್ಟವರು ನಮ್ಮ ಸಿದ್ದರಾಮಯ್ಯ ಸಾಹೇಬರು. ಇದು ಪೇಪರಲ್ಲಿದೆ. ಇವತ್ತು ಇಷ್ಟೆಲ್ಲ ಭವನ ಕಾಣ್ತೀವಿ ಅಂದರೆ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಇದಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ.